ಫ್ರೆಂಡ್ಸ್, ವೆಲ್ಕಮ್ ಟು ಎಟಿಎಸ್ ಬ್ಲಾಗ್. ಇವತ್ತು ನಾನು ಸೃಷ್ಟಿಗೆ ನಾವು ಕಿಚಡಿ ಸಾರನ್ನ ಮಾಡ್ತೀವಿ. ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಸೃಷ್ಟಿ ಕಿಚಡಿ ಅಂತ ನಾವು ಕರಿತೀವಿ. ಬನ್ನಿ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನಾನು ಎರಡು ಟೈಮ್ಗೆ ಮಾಡೋ ಅಷ್ಟು ಸಾರು, ಅಂದ್ರೆ ನಾವು ಇವಾಗ ಖಾರ ಮಾಡ್ತಾ ಇರೋದು ಎರಡು ಸಲ ಯೂಸ್ ಮಾಡ್ಬೋದು. ಅದಕ್ಕೆ ನಾನು 35 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿನ. ಹಾಗೆ ಸಾಂಬಾರ 2 ಸ್ಪೂನ್ ಅಷ್ಟು ಸಾಂಬಾರ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಒಂದು 10 ಕಾಳು ಮೆಂತ್ಯ ಇದ್ರೊಳಕ್ಕೆ ಹಾಕೊಂಡಿದ್ದೀನಿ ನಾನು. ಹಾಗೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮುಂದಾಗಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹೆಚ್ಚಾಗಿ ಹಾಕೊಂಡ್ರೆ ಒಂದು 2-3 ದಿನಗಳ ಕಾಲ ಇಟ್ಕೊಂಡ್ರು ಏನು ಹಾಳಾಗಲ್ಲ. ಹಾಗಾಗಿ ನಾನು 3 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಇದು ನಾವು ಸ್ವಲ್ಪ ಪೌಡರ್ ಮಾಡ್ಕೊಂಡು ಬರೋಣ. ನಾನು ಒಂದು 1/2 ಸ್ಪೂನ್ ಈ ಸ್ಪೂನಲ್ಲಿ ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದ ಈ ಥರ ದಪ್ಪ ದಪ್ಪಕ್ಕೆ ತರಿನ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸಾಂಬಾರು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣ ಸೈಜ್ದು ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಇದ್ರೊಳಗೆ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಇವಾಗ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾವು ಸಾಂಬಾರು ಮಾಡೋದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಂಡಿರೋವಂಥದ್ದು ಹಸಿ ಖಾರ. ನಾನು ಇದೇ ಜಾರ್ಗೆ ಇವಾಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳು, ಚಿಕ್ಕ ಕಾಯಲ್ಲಿ ಅರ್ಧ ಹೋಳಷ್ಟು ಕಾಯಿನ ತೊಗೊಂಡು ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ 2 ಸ್ಪೂನ್ ಅಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾರು ಹೊಂದ್ಕೊಳ್ಳಿ ಅಂತ ನಾನು ಕಾಯಿ ಮತ್ತು ಕಡಲೆನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದು ಖಾರ, ಅದಕ್ಕೆ ಹಸಿ ಖಾರ, ಸಾಂಬಾರ್ಗೆ ಹಾಕೋದಕ್ಕೆ ಹಸಿ ಖಾರ ಇದು. ಇವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ತರಿ ತರಿಯಾಗಿನೇ ರುಬ್ಕೊಂಡಿದ್ದೀನಿ. ನಾನು ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ಈ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಪಾವಷ್ಟು ತೊಗರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಾವು ಈ ಸೃಷ್ಟಿ ಕಿಚಡಿನ ಮಾಡಬೇಕಾದ್ರೆ ಏನೇನು ತರಕಾರಿ ಇರುತ್ತೆ ಎಲ್ಲಾನು, ಪ್ರತಿ ಒಂದು ಕಾಳು, ಅವರೆಕಾಳು, ತೊಗರಿ ಕಾಳು ಏನೇನು ಇರುತ್ತೆ ಎಲ್ಲಾನು ಹಾಕೊಳ್ತೀವಿ. ಟೊಮೊಟೊ, ಆಲೂಗೆಡ್ಡೆ, ಎಲ್ಲ ಪ್ರತಿ ಒಂದು, ಕುಂಬಳಕಾಯಿ, ಪ್ರತಿ ಒಂದನ್ನು ಹಾಕೊಳ್ತೀವಿ. ಕ್ಯಾಪ್ಸಿಕಮ್ಮು, ತೊಂಡೆಕಾಯಿ, ಪ್ರತಿ ಒಂದು ಎಲೆಕೋಸು, ಏನೇನು ತರಕಾರಿ ಇರುತ್ತೆ ಮನೇಲಿ ಎಲ್ಲಾನೂ ಹಾಕ್ಕೊಂಡು ನಾವು ಈ ಸಾಂಬಾರನ್ನ ಮಾಡ್ಕೊಳ್ತೀವಿ. ಇದಕ್ಕೆ ಎಷ್ಟು ನೀರು ತಡೆಯುತ್ತೆ ಅಷ್ಟನ್ನು ನಾವು ಇವಾಗ ಹಾಕೋಣ. ನಾವು ಇದಕ್ಕೆ ಮನೇಲಿ ಏನೇನಿರುತ್ತೆ, ಯಾವ ಈ ತರಕಾರಿ ಬೇಡ ಅಂತಲ್ಲ, ಪ್ರತಿ ಒಂದು ತರಕಾರಿನೂ ಹಾಕ್ತೀವಿ. ಇವಾಗ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕೂಗೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀರು ಹಾಕ್ಕೊಳ್ಳಿ. ಹಾಗೆ ತರಕಾರಿ ಕೂಗಕ್ಕಿಡಬೇಕಾದ್ರೇ ಈ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1/2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ ಆನ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ವಿಷಲ್ ಕೂಗಿದ್ರೆ ಸಾಕು. ಇವಾಗ ತರಕಾರಿನ ಕೂಗೋ ಅಷ್ಟರಲ್ಲಿ ನಾವು ಒಂದು ಕಿಚಡಿಗೆ ಹಸಿ ಖಾರ ರುಬ್ಕೊಳ್ಳೋಣ. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ 15 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು, ಈ ರೀತಿಯಾಗಿ ಹುರ್ಕೊಳ್ಬೇಕು. ಇದಕ್ಕೆ ನಾನು ಹುರಿಯೋದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ. 2 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೆ, ಹಾಗೆ 1 ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಈರುಳ್ಳಿ, ಹಾಗೆ ಒಂದು ಗರಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಣ. ನಾನು ಇವಾಗ ತೋರಿಸ್ತಾ ಇರೋ ಮೆಜರ್ಮೆಂಟ್ ಎಲ್ಲ 5 ಜನಕ್ಕೆ ಆಗುವಷ್ಟು ಮೆಜರ್ಮೆಂಟಲ್ಲಿ ನಾನು ಮಾಡ್ತಾ ಇರೋದು. ನಾನಿಲ್ಲಿ ಕಾಯಿನ ಹಾಕೊಳ್ತಾ ಇದ್ದೀನಿ. ಈ ಕಾಯಿ ನಾನು ಒಂದು ಕಾಯಲ್ಲಿ 1/2 ಹೋಳಷ್ಟು ಕಾಯಿನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಕಿಚಡಿ ಮಾಡೋದಕ್ಕೆ 1/2 ಸೇರ್ ಅಕ್ಕಿಗೆ ನಾನಿಲ್ಲಿ 1/2 ಪಾವಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ನಾನು ಗ್ಯಾಸ್ ಆನ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಹೆಸರುಬೇಳೆ ಇವಾಗ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಇದು ಸ್ವಲ್ಪ ಎಲ್ಲ ತಣ್ಣಗಾಗಲಿ. ನೋಡಿ, ಇವಾಗ ಈ ಹೆಸರುಬೇಳೆನ ನಾನು ಕೂಗೋದಕ್ಕೆ ಇಡ್ತಾ ಇದ್ದೀನಿ. 1/2 ಪಾವ್ ಹೆಸರುಬೇಳೆಗೆ ನಾನು 2 ಪಾವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ. ನೋಡಿ, ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ.
ನೋಡಿ ಇಲ್ಲಿ ನಾನು ಕಿಚಡಿಗೆ ನಾನು ಮೊದಲು ಹುರ್ಕೊಂಡಿದ್ದೆ ಅಲ್ವಾ ಹಸಿಮೆಣಸಿನ್ಕಾಯಿ ಕಾಯಿ ಈರುಳ್ಳಿನೆಲ್ಲ, ಇದನ್ನೆಲ್ಲ ನೈಸಾಗಿ ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಥರ ಸ್ವಲ್ಪ ದಪ್ಪ ದಪ್ಪಕ್ಕೇ ಇದ್ರ ಪರವಾಗಿಲ್ಲ, ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಕಿಚಡಿನ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ, 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಇದರಲ್ಲಿ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ, 1 ಗಂಟೆ ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 5 ಈರುಳ್ಳಿನ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನಾನು ರುಬ್ಕೊಂಡಿದ್ನಲ್ವಾ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಈರುಳ್ಳಿನೆಲ್ಲ, ಅದನ್ನೆಲ್ಲ ಇದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಹಾಕೊಂಡು ಜಾರ ಹಾಕ್ಕೊಂಡಿದ್ನಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ನಲ್ವಾ ಕೂಗಿಸ್ಕೊಂಡು, ಅದನ್ನು ಕೂಡ ಇದರೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ಹಾಕ್ಕೊಂಡಿದ್ನಲ್ವಾ ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಪಾವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ ನಾನು ಇವಾಗ ಹೈ ಫ್ಲೇಮ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕುದಿ ಕುದಿತಾ ಇದೆ. ಇವಾಗ ನಾನು 1/2 ಸೇರು ಅಕ್ಕಿನ ಇದರೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದಕ್ಕೆ ಅಕ್ಕಿ ಬೇಯೋದಕ್ಕೆ ಇನ್ನೊಂದು ಪಾವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಒಟ್ಟು ನಾನು 1/3 ಪಾವಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ 1/2 ಸೇರು ಅಕ್ಕಿಗೆ. ಇದನ್ನ ಮಾಡಬೇಕಾದ್ರೆ ಅವಾಗವಾಗ ಈ ಥರ ತಿರುಗಿಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತು. ನೋಡಿ ಅನ್ನ ಇವಾಗ ರೆಡಿಯಾಗಿದೆ. ಇವಾಗ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಈ ಥರ ಮುಟ್ಟು ನೋಡಿದಾಗ ಸ್ವಲ್ಪ ಒಳಗಡೆ ಕಾಳ್ತಾರ ಇರುತ್ತೆ, ಅವಾಗ ಆಗಿದೆ ಅಂತ. ಇದನ್ನ ಮುಚ್ಚಿದ ಮೇಲೆ ನೀಟಾಗಿ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಅಳ್ಕೊಳ್ಳೋದ್ಮೇಲೆ ಇದು ತುಂಬ ಉದುರುದ್ರಾಗಿ. ನಾನು ಇವಾಗ ಸಾಂಬಾರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1/2 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಬೆಂದಿದೆ. ಇವಾಗ ನಾನು ಇದಕ್ಕೆ ನಾನು ಹಸಿ ಖಾರ ರುಬ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಬೇಕು ಅಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ನೋಡಿ ನಾನು ತರಕಾರಿನೆಲ್ಲ ಕೂಗಿಸ್ಕೊಂಡಿದ್ನಲ್ವಾ ಅದನ್ನು ಕೂಡ ಇದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ಸಾಂಬಾರನ್ನೆಲ್ಲ ಈ ಕುಕ್ಕರ್ ಒಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ನೋಡಿ ಇದು ಕುದಿತಾ ಇದೆ. ಇವಾಗ ನಾನು ರುಬ್ಕೊಂಡಿದ್ನಲ್ವಾ ಕಾಯಿ ಎಲ್ಲ ಕಾಯಿ ಕಡಲೆನ ಅದನ್ನ ಇದ್ರೊಳಕ್ಕೆ ಹಾಕೊಳ್ತಾ ಇದ್ದೀನಿ. ಒಂದು 1/2 ಲೋಟದಷ್ಟು ನೀರನ್ನ ಹಾಕೊಂಡು ಬೌಲ್ನ ತೊಳ್ಕೊಂಡು ಇದ್ರೊಳಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಈ ಟೈಮಲ್ಲಿ ನೀವು ಒಂದು ಕುದಿ ಬೆಂದ ಮೇಲೆ ಉಪ್ಪು ಖಾರನ ನೋಡಿಕೊಂಡು ಟೇಸ್ಟ್ಗೆ ಎಷ್ಟು ಬೇಕಷ್ಟನ್ನ ಹಾಕ್ಕೊಳ್ಳಿ. ನೋಡಿ ಈಗ ಸಾಂಬಾರು ಪ್ರಿಪೇರ್ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಪ್ಯಾನಿಗೆ 1/2 ಬೆಲ್ಲನ ಹಾಕ್ಕೊಂಡು ಅದಕ್ಕೆ 2 ಲೋಟದಷ್ಟು, ನಾವು ಕಾಫಿ ಕುಡಿತೀವಲ್ವ ಆ ಲೋಟದಲ್ಲಿ 2 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ ಪ್ಯಾನ್ನ. ನೋಡಿ ಇವಾಗ ಕುದೀತಾ ಇದೆ ಬೆಲ್ಲದ ನೀರು. ನೋಡಿ ಇವಾಗ ಬೆಲ್ಲದ ನೀರು ಕುದೀತಾ ಇದೆ. ನಾನು ಈ ಲೋಟದಲ್ಲಿ ಅಕ್ಕಿನ ಹಾಕ್ಕೊಂಡು ಅನ್ನನ ಕೂಗಿಸ್ಕೊಂಡಿದ್ದೆ, ಅದನ್ನು ನಾನು ಇದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸೋಣ ಒಂದೆರಡು ಕುದಿ. ಇದನ್ನು ನಾನು ಅನ್ನ ಹಾಕಿದ್ನಲ್ವಾ ಇದು ಕುದೀತಾ ಇರಲಿ. ಇವಾಗ ನಾನು ಒಂದು ಜಾರಿಗೆ 4-5 ಸ್ಪೂನಷ್ಟು ಕಾಯಿನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೆ. ಗಸಗಸೆನ ಹಾಕ್ಕೊಂಡು ನಾನು ಈ ಥರ ದಪ್ಪ ದಪ್ಪಕ್ಕೆ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಥರ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಇವಾಗ ಇದನ್ನು ಕೂಡ ಈ ಪಾಕ ತೊಳಕ್ಕೆ ಹಾಕ್ಕೊಳ್ತೀನಿ. ನೋಡಿ ನಾನು ಇದಕ್ಕೆ 4-5 ಟೇಬಲ್ ಸ್ಪೂನಷ್ಟು ಒಂದು ಜಾರಿಗೆ
ಕಾಯಿನ ಹಾಕೊಂಡು ಅದಕ್ಕೆ ಗಸಗಸೆ ಹಾಕೊಂಡಿದ್ದೆ ಒಂದು ಸ್ಪೂನು, ಹಾಗೆ ಏಲಕ್ಕಿನ ಹಾಕೊಂಡಿದ್ದೆ ಒಂದು ಒಂದರಿಂದ ಎರಡು ಏಲಕ್ಕಿ, ಅದೇ ಸಾಕು. ಹಾಗೆ ಒಂದು ಸ್ಪೂನು, ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕೊಂಡಿದ್ದೆ. ಅದನ್ನು ಹಾಕೊಂಡು ಈ ಥರ ದಪ್ಪ ದಪ್ಪಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕೂಡ ಈ ಪಕ್ಕದೊಳಕ್ಕೆ ಹಾಕೋಣ. ನೋಡಿ ಇವಾಗ ಜಾರ್ನು ಕೂಡ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು ಇವಾಗ. ಇದು ನೋಡಿ ಇವಾಗ ಇದಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಕಿಚಡಿ ಹಾಗೆ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ಕೊಂಡಿರೋಂಥ ಸಾಂಬಾರು ಹಾಗೆ ಅಕ್ಕಿ ಪಾಯಸನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಪ್ ಮೊಸರು. ಸಾಂಬಾರು ಇಷ್ಟಪಡದೇ ಇದ್ದವರು ಈ ಮೊಸರು ಹಾಕ್ಕೊಂಡು ತಿಂತಾರೆ, ಹಾಗಾಗಿ ನಾನು ಒಂದು ಕಪ್ ಮೊಸರು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಇದು. ಇವತ್ತಿನ ಈ ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ವಿಡಿಯೋನ ಮೊದಲು ನೋಡ್ತಾ ಇರೋರಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.